ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಜಗಕ್ಕೆಲ್ಲ ಕಣ್ಣಾದ ಬಾಪುವಿನ ಬಗ್ಗೆ ಭಾರತೀಯರಾದ ನಮಗೆ ಸಾಕಷ್ಟು ಗೌರವವಿದೆ. ಜಗತ್ತಿಗೆ ಅಹಿಂಸಾ ತತ್ವವನ್ನು ಸಾರಿದ ಮಹಾತ್ಮನ ಜಯಂತಿಯನ್ನು ಕಳೆದ ತಿಂಗಳಷ್ಟೇ ಆಚರಿಸಲಾಗಿದೆ. ಹೀಗಿರುವಾಗ ಅಂತಹ ರಾಷ್ಟ್ರಪಿತನ ಕೋಲು ಕನ್ನಡಕವನ್ನು ಕಿತ್ತು ಗಾಂಧಿ ಪ್ರತಿಮೆಯನ್ನು ವಿರೂಪಗೊಳಿಸಿರುವ ದುಷ್ಕೃತ್ಯ ಮೈಸೂರಿನಲ್ಲಿ ನಡೆದಿದೆ. ಗಾಂಧೀಜಿಯವರ ಮಹತ್ವ ಅರಿಯದ ವ್ಯಸನಿಗಳು ಮೈಸೂರಿನ ಸುಬ್ಬರಾಯನಕೆರೆಯ ಮಧ್ಯಭಾಗದಲ್ಲಿರೋ ಸ್ವಾತಂತ್ರ್ಯ ಹೋರಾಟಗಾರರ ದಂಡಿಯಾತ್ರೆ ಸ್ಮಾರಕಕ್ಕೆ ಅಪಮಾನ ಮಾಡಿದ್ದಾರೆ. ಬ್ರಿಟಿಷರ ಉಪ್ಪಿನ ಕಾಯ್ದೆ ವಿರುದ್ಧ 1930ರಲ್ಲಿ ಗಾಂಧೀಜಿ ನಡೆಸಿದ ದಂಡಿಯಾತ್ರೆಯ ನೆನಪು ಹೇಳುವ, ಸ್ವಾತಂತ್ರ್ಯದ ಕಿಚ್ಚನ್ನು ಸಾರುವ ಸ್ವಾತಂತ್ರ್ಯ ಹೋರಾಟಗಾರರ ಪ್ರತಿಮೆಗಳನ್ನು ವಿರೂಪಗೊಳಿಸಿರುವ ದುಷ್ಕರ್ಮಿಗಳು ಗಾಂಧೀಜಿಯವರ ಕೈಕೋಲು ಕನ್ನಡಕ ಮುರಿದು ವಿಕೃತ ಮೆರೆದಿದ್ದಾರೆ. ಭದ್ರತೆ ಇಲ್ಲದೆ ಅನೈತಿಕ ಚಟುವಟಿಕೆ ತಾಣವಾದ ಫ್ರೀಡಂ ಪಾರ್ಕ್ನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಪ್ರತಿಮೆ ವಿರೂಪಗೊಳಿಸಿರೋ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ.